ಶ್ರೀಮಂತರಿಗೆ ಬದಲಾವಣೆ ಬೇಕಿಲ್ಲ ಬಡವ್ರ ಕೈಯಲ್ಲಿ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಖಾಸಗೀಕರಣಕ್ಕೆ ಮಾನವೀಯತೆಯ ಮುಖ ಇರಬೇಕು ಇಷ್ಟು ದಿನ ಅವನು ಭ್ರಷ್ಟ ಹಣ ಮಾಡ್ಬೇಕಾದಾಗ ನೀವು ಏನ್ ಕೆಲಸ ಮಾಡ್ತೀರಿ ನನ್ನಂತ ಬುದ್ಧಿವಂತಕ್ಕೆ ಅದು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಯ್ಯೋ ಯಾವುದೋ ಒಂದು ಕೊಡಿ ಅಂತ ಹೇಳ್ತೀವಿ ನೀವು ಲಾಭ ಮಾಡಿ ನಮಗೂ ಅನುಕೂಲ ಮಾಡ್ಕೊಡಿ ಚೆಕ್ಅಪ್ ಹೋದರೆಲ್ಲ ಪೇಷಂಟ್ಗಳಾಗ್ತಾರೆ ಪೇಷಂಟ್ಗಳು ಕಸ್ಟಮರ್ಸ್ ಆಗ್ತಾ ಇದ್ದಾರೆ ಖಾಸಗೀಕರಣಕ್ಕೆ ಇರುವಂತಹ ಒಂದು ದೊಡ್ಡ ಅಪಾಯ ನೀವು ಹಣ ಕೇಂದ್ರವಾಗಿರುವ ಖಂಡಿತ ಖಾಸಗೀಕರಣ ಒಂದು ಸ್ವಲ್ಪ ಮಟ್ಟಿಗೆ ಬೇಕಾಗುತ್ತೆ ಖಾಸಗೀಕರಣ ಇಲ್ಲದಂತೆ ಇವತ್ತು ಜಗತ್ತನ್ನು ದೇಶವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ ನಾನು ವೈಯಕ್ತಿಕವಾಗಿ ಸಾರ್ವಜನಿಕ ಕ್ಷೇತ್ರದ ಬಗ್ಗೆ ಒಲವಿದ್ದರೂ ಕೂಡ ಖಾಸಗೀಕರಣವನ್ನು ನಿರ್ಲಕ್ಷ್ಯ ಆಗೋದಿಲ್ಲ ಆದರೆ ಖಾಸಗೀಕರಣಕ್ಕೆ ಮಾನವೀಯತೆಯ ಮುಖ ಇರಬೇಕು ಖಾಸಗೀಕರಣಕ್ಕೆ ಈ ವ್ಯಾವಹಾರಿಕತೆ ಈಗ ನೋಡಿ ಒಂದು ಶಾಲೆ ನಡೆಸಬೇಕು ಖಾಸಗಿಯಾಗಿ ನಡೆಸೋಣ ಹೌದು ನಾವು ಹಾಗಾದರೆ ಶಾಲೆಯನ್ನು ಹೇಗೆ ನಡೆಸಬೇಕು ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಯಾರ್ಯಾರನೂ ಜಾಸ್ತಿ ಸಂಬಳ ಕೊಟ್ಟು ಮೇ ಮೇಸ್ಟ್ರಿಗಳನ್ನು ಅಪಾಯಿಂಟ್ ಮಾಡ್ಕೊಳ್ಳೋದು ದೊಡ್ಡ ಮೈದಾನ ಕಟ್ಟೋದು ಕ ಕಾಸ್ಟ್ಲಿಯಾದಂತಹ ಕೆ ಕೆಳಗಡೆ ಇದು ಹಾಕೋದು ಚೇರ್ಗಳನ್ನ ಹಾಕೋದು ಕಂಪ್ಯೂಟರ್ಗಳನ್ನ ತರಿಸೋದು ಅದಕ್ಕೆ ದುಡ್ಡು ಯಾರು ಕೊಡ್ತಾರೆ ಶಿಕ್ಷ ಇವ್ರ ಮೇಲೆ ಸ್ಟೂಡೆಂಟ್ಗಳ ಮೇಲೆ ನೀವು ಹಾಕ್ತೀರಿ ಎಲ್ಲಿ ಬರುತ್ತೆ ಅವಾಗೆಲ್ಲೂ ಬರೋಕ್ಕಾಗೋದೇ ಇಲ್ಲ ಶ್ರೀಮಂತರ ಬರ್ತಾರೆ ಖಾಸಗೀಕರಣ ಶಿಕ್ಷಣವನ್ನು ಬೆಳೆಸಬೇಕು ಶಿಕ್ಷಕ ವಿದ್ಯಾರ್ಥಿಗಳನ್ನು ತರಬೇಕು ಅದನ್ನು ಬಿಟ್ಟು ನೀವು ಬಿಲ್ಡಿಂಗ್ಗಳನ್ನು ಜಾಸ್ತಿ ಕಟ್ಟಿ ದೊ ದೊಡ್ಡದಾಗಿ ಮಾಡಿ ಅವ್ರ ಮೇಲೆ ಹಾಕಿದ್ರೆ ನಿಮಗೆ ಖಾಸಗೀಕರಣ ವ್ಯರ್ಥ ಆಗುತ್ತೆ ಅದಕ್ಕೆ ಮಾನವೀಯ ಮುಖ ಇರೋದಿಲ್ಲ ಒಂದು ಹಾಸ್ಪಿಟ್ಲಲ್ಲಿ ನೀವು ಹಾಸ್ಪಿಟ್ಲನ್ನ ನೀವು ಹೇಗಿರಬೇಕು ಹಾಸ್ಪಿಟ್ಲ್ ಬಿಲ್ಡಿಂಗ್ ಯಾವಾಗಲೂ ಸರಳವಾಗಿರಬೇಕು ಅದು ಕ್ಲೀನಾಗಿರಬೇಕು ಮತ್ತು ಒಳ್ಳೆ ಸೌಕರ್ಯ ಇರಬೇಕು ನಿಮಗೆ ಆ ಬಿಲ್ಡಿಂಗು ವಿಧಾನಸೌಧಕ್ಕಿಂತ ದೊಡ್ಡ ಕಟ್ಟಡ ಕಟ್ಟಕ್ಕೆ ಹೋಗೋದು ಅಥವಾ ಅದನ್ನು ನಗರದ ಮಧ್ಯದಲ್ಲಿ ಮಾಡಿಸಿ ದೊಡ್ಡ ಕಾಸ್ಟ್ಲಿಯನ್ನು ಮಾಡೋದು ಆಮೇಲೆ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಗಳು ತಗೊಂಬಂದು ಅನಾವಶ್ಯಕವಾಗಿ ಲ್ಯಾಬ್ ಟೆಸ್ಟ್ ಮಾಡೋದು ಇದೆಲ್ಲ ಖಾಸಗಿ ಯಾಕೆಂದರೆ ನಿಮ್ಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಆ ಟಾರ್ಗೆಟ್ ರೀಚ್ ಆಗಬೇಕು ಅಂತೇಳಿ ನೀವು ದೊಡ್ಡ ದೊಡ್ಡದು ಮಾಡಿ ಅನೇಕ ಜನರನ್ನ ಪೇಷಂಟ್ ಮಾಡ್ತಾ ಇದ್ದೀರಾಗಿ ಅದು ಆ ದುಡ್ಡನ್ನು ಎಲ್ಲಿ ಹಾಕ್ತಿರಿ ನೋಡಿ ಒಂದು ಕಾ ಒಂದು ಆಸ್ಪತ್ರೆಗೆ ಒಬ್ಬ ರಿಸೆಪ್ಷನಿಸ್ಟನ್ನು ಮಾಡ್ತಾರೆ ನಾಲ್ಕು ಶಿಫ್ಟ್ ಮೂರು ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ ಆ ರಿಸೆಪ್ಷನಿಸ್ಟು ಯಾಕೆಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಆಫೀಸ್ ಕೆಲಸ ಮಾಡುತ್ತೆ ಅವರಿಗೆ ಅರವತ್ತು ಸಾವಿರ ರೂಪಾಯಿ ರಿಸೆಪ್ಷನಿಸ್ಟು ಫೋನ್ ಅಟೆಂಡ್ ಮಾಡೋರಿಗೆ ನೀವು ಕೊಡ್ತೀರಿ ಮೂರು ಶಿಫ್ಟ್ ಮೂವರು ರಿಸೆಪ್ಷನಿಸ್ಟ್ಗೆ ಆರು ಮೂರಲೇ ಹದಿನೆಂಟು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ರಿಸೆಪ್ಷನಿಸ್ಟ್ಗೆ ನೀವು ಸಂಬಳ ಕೊಡ್ತೀರಿ ಆ ದುಡ್ಡನ್ನು ಎಲ್ಲಿಂದ ತಗೋತೀರಿ ಜನರಿಂದನ ಜನರಿಂದ ನೀವು ತಗೋಳಲ್ಲ ಆ ದುಡ್ಡನ್ನ ನೀವು ರೋಗಿಗಳಿಂದ ಪಡಿತೀರಿ ಒಂದು ಗೆ ಕೊಡುವ ಒಂದು ಲಕ್ಷದ ಎಂಬತ್ತು ಸಾವಿರ ತಿಂಗಳ ಸಂಬಳದ ಹಣವನ್ನ ರೋಗಿಗಳಿಂದ ನೀವು ಪಡಿತೀರಿ ಖಾಸಗೀಕರಣಕ್ಕೆ ಇರುವಂತಹ ಒಂದು ದೊಡ್ಡ ಅಪಾಯ ನೀವು ಹಣ ಕೇಂದ್ರೀಕೃತವಾಗಿರ್ತೀರಿ ಸೊ ಅಲ್ಲಿ ನಿಮಗೆ ಮನುಷ್ಯರು ಬರ್ತಾ ಇರ್ತಾರೆ ಇದು ನನ್ನ ದೇಶದ ಜನ ಯಾರಿಗೋ ಪಾಪ ದುಡ್ಡು ಇರುತ್ತೆ ದುಡ್ಡು ಇರಲ್ಲ ನೀವು ಟಾರ್ಗೆಟ್ ಕೊಡ್ತಾರೆ ನೀನು ಹಾರ್ಟ್ ಆದರೆ ಒಂದು ತಿಂಗಳಿಗೆ ಎರಡು ಕೋಟಿ ಇದು ಕೊಡಬೇಕು ನಿನ್ನ ಹಲ್ಲಿನ ಆದರೆ ಒಂದು ತಿಂಗಳಿಗೆ ಇಷ್ಟು ಬಿಸ್ನೆಸ್ ಕೊಡಬೇಕು ಅಂಥೇಳಿ ಟಾರ್ಗೆಟ್ ಕೊಟ್ಟಾಗ ನೀವು ಚೆಕಪ್ಗೆ ಹೋದರೆಲ್ಲ ಪೇಷೆಂಟ್ಗಳಾಗ್ತಾರೆ ಪೇಷಂಟ್ಗಳು ಕಸ್ಟಮರ್ಸ್ ಆಗ್ತಾಯಿದ್ದಾರೆ ಸೊ ಈ ಅಪಾಯ ಖಾಸಗೀಕರಣದಲ್ಲಿದೆ ಈಗ ನೋಡಿ ಖಾಸಗೀಗ ಉದಾಹರಣೆಗೆ ಎಲ್ ಐ ಸಿ ಎಲ್ಲ ಇತ್ತು ಅದೆಲ್ಲ ಹೋಗ್ತಾ ಹೋಗ್ತಾಯಿದೆ ನೀವು ಯಾರಾದರೂ ಪ್ರೈವೇಟ್ ಅವ್ರಿಗೆ ನೀವು ಇನ್ಶೂರೆನ್ಸ್ ಹೇಳಿ ಯಾವ್ಯಾವುದೋ ಸ್ಕೀಮುಗಳು ಕೊಡ್ತಾರೆ ನಾವು ಈ ಉದಾಹರಣೆಗೆ ಬಿ ಎಸ್ ಎನ್ ಎಲ್ ಪಾಪ ಯಾವುದೋ ಒಂದು ಸ್ಕೀಮ್ ಎರಡು ಸ್ಕೀಮ್ ಇರುತ್ತೆ ಅದೇ ನೀವು ಬೇರೆ ನೆಟ್ ನೋಡಿ ಕನ್ಫ್ಯೂಸ್ ಮಾಡಿ ಮೋಸ ಮಾಡ್ತಾರೆ ನೀವು ಮೂವತ್ತು ದಿನಕ್ಕೆ ನಾವು ಫ್ರೀ ಕೊಡ್ತೀವಿ ಮೂವತ್ತೊಂದನೇ ದಿನಕ್ಕೆ ಇಷ್ಟು ಮಾಡ್ತೀವಿ ಒನ್ ಜಿ ಬಿ ತೊಗೊಂಡ್ರೆ ಇಷ್ಟು ಕೊಡ್ತೀವಿ ಎರಡು ಜಿ ಬಿ ತೊಗೊಂಡ್ರೆ ಇಷ್ಟು ಮೂವತ್ತೆಷ್ಟು ಅಂದರೆ ನಿಮ್ಗೆ ಅದನ್ನ ನನ್ನಂಥ ಬುದ್ಧಿವಂತನಿಗೆ ಅದು ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಅಯ್ಯೋ ಯಾವುದೋ ಒಂದು ಕೊಡಿ ಅಂತ ಹೇಳ್ತೀವಿ ಅದರಲ್ಲಿ ಅವ್ರು ಮೋಸ ಮಾಡ್ತಿರ್ತಾರೆ ನೀವು ಖಾಸಗೀಕರಣ ಅಂತ ಹೇಳ್ತೀರಿ ನೋಡಿ ಈಗ ನಾವು ಟ್ಯಾಕ್ಸಿಯಲ್ಲಿ ಓಲಾದಲ್ಲಿ ಬಂದೆ ನಾನು ಕಷ್ಟಪಟ್ಟು ಓಲಾಗೆ ದುಡ್ಡು ಕೊಡ್ತೀನಿ ಡ್ರೈವರು ಕಷ್ಟಪಟ್ಟು ನಮ್ಮನ್ನು ಇಲ್ಲಿಗೆ ಕರ್ಕೊಂಬಂದು ಬರ್ತಾರೆ ಆದರೆ ಅದರ ಲಾಭ ಮೂವತ್ತು ಪರ್ಸೆಂಟ್ ಓಲಾ ಓನರ್ ತಗೋತಿರ್ತಾರೆ ನನಗೆ ಇದ್ರ ಬಗ್ಗೆ ನನಗೆ ಭಾಳ ಅಬ್ಜೆಕ್ಷನ್ ಇದೆ ತಗೊಳ್ಳಿ ಅವರು ಓಲಾವರು ಏನೋ ಒಂದು ಸಾಫ್ಟ್ವೇರ್ ಮಾಡಿದ್ದಾರೆ ಬಿಸ್ನೆಸ್ ಡೆವಲಪ್ ಮಾಡಿದ್ದಾರೆ ಎಷ್ಟು ಲಾಭ ಮಾಡಬೇಕು ನೀವು ನಿಮ್ಮ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಅಥವಾ ಸ್ಟ್ಯಾಂಡರ್ಡಾಗಿ ಹದಿನೈದು ಪರ್ಸೆಂಟು ಅಂತೇಳಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ ನೀವು ಮೂವತ್ತು ಪರ್ಸೆಂಟ್ ಹೋಗ್ಲಿ ಏನಾರು ಕೆಲಸ ಮಾಡ್ತೀರಾ ಏನೂ ಇಲ್ಲ ಒಂದು ಸರಿ ಸಾಫ್ಟ್ವೇರ್ ಡೆವಲಪ್ ಮಾಡಿ ಒಂದು ಎರಡು ಮೂರು ವರ್ಷದಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಡೆವಲಪ್ ಮಾಡಿರ್ತೀರಿ ತುಂಬ ಸಂತೋಷ ಅದು ಬಟ್ ಆಮೇಲೆ ನೀವು ಶೋಷಣೆ ಮಾಡಲಿಕ್ಕೆ ಶುರು ಮಾಡ್ತೀರಲ್ಲ ಅದು ಅದರ ಅಬ್ಜೆಕ್ಷನ್ ಆಗಬೇಕು ಯಾಕಂದರೆ ಡ್ರೈವರ್ಗೆ ನೀವು ಮೂವತ್ತು ಮೂವತ್ತು ಪರ್ಸೆಂಟ್ ಸಿಗೋದಿಲ್ಲ ನಮ್ಮ ಕಸ್ಟಮರ್ಸ್ಗೆ ನಮಗೆ ಸಿಗೋದಿಲ್ಲ ನೀವು ಮಾತ್ರ ಮೂವತ್ತು ಪರ್ಸೆಂಟ್ ಇದು ಖಾಸಗೀಕರಣದ ಅಪಾಯ ನೀವು ದುಡ್ಡನ್ನೇ ಕೇಂದ್ರೀಕರಿಸಿ ನಮ್ಮ ಹಣವನ್ನು ಸಾರ್ವಜನಿಕ ಹಿತಾಸಕ್ತಿಗಿಂತ ನಿಮ್ಮ ಹಿತಾಸಕ್ತಿನೇ ಜಾಸ್ತಿ ಆಗುತ್ತಲ್ಲ ಆ ಕಾರಣಕ್ಕಾಗಿ ಆ ಶೋಷಣೆಯನ್ನು ತಪ್ಪಬೇಕು ಖಾಸಗೀಕರಣವನ್ನು ಬೆಂಬಲಿಸುತ್ತಾ ಆ ಶೋಷಣೆ ಮುಕ್ತವಾಗಬೇಕು ಆ ಅಂಥವ್ರ ಹತ್ರ ಟ್ಯಾಕ್ಸ್ ತೊಗೊಂಡೋದ ಅಥವಾ ಅಂದ ಅಂಥದ್ದನ್ನು ಕಂಟ್ರೋಲ್ ಮಾಡಬೇಕು ಯಾರೋ ಒಬ್ಬರು ಆರು ತಿಂಗಳು ನಿಮಗೆ ಉಚಿತವಾಗಿ ಕೊಡ್ತೀನಿ ಅಂದರೆ ಇಂಟರ್ನೆಟ್ಟು ಏನೋ ಮೋಸ ಇದೆ ಅಂತೇಳಿ ನೀವು ಏನು ಮಾಡಬೇಕು ಯಾಕೆ ಅವರು ಉಚಿತವಾಗಿ ಕೊಡ್ತಾರೆ ನಮಗೇನು ಆರು ತಿಂಗಳಿಗೆ ಫ್ರೀಯಾಗಿ ಅವರೇ ನಮ್ಮ ಚಿಕ್ಕಪ್ಪನ ಮಕ್ಕಳ ದೊಡ್ಡಪ್ಪನ ಮಕ್ಕಳ ಇಲ್ಲ ಅವ್ರು ಕೊಡೋದು ಯಾಕೆ ಅಂದರೆ ಬಿಸ್ಕೆಟ್ ಹಾಕ್ದಂಗೆ ಈಗ ಆರು ತಿಂಗಳು ಕೊಟ್ಬಿಟ್ಟು ಆಮೇಲೆ ನಾವು ನಿಮ್ಮನ್ನು ಕಸ್ಟಮರ್ ಆ ಮೋಸ ಮಾಡಬೇಡಿ ಒಂದು ಶರ್ಟ್ ತಗೊಂಡ್ರೆ ಇನ್ನೊಂದು ಶರ್ಟ್ ಫ್ರೀ ಅಂತೇಳಿ ಯಾಕೆ ಹೇಳ್ತೀರಿ ಬೇಡ ಆ ಶರ್ಟ್ಗೂ ಒಂದು ಬೆಲೆ ಕೊಡಿ ನಿಮಗೂ ದುಡ್ಡು ಬರಲಿ ನಮಗೇನು ಫ್ರೀಯಾಗಿ ಕೊಡಬೇಡಿ ನೀವು ನೀವು ಲಾಭ ಮಾಡಿ ನಮಗೂ ಅನುಕೂಲ ಮಾಡಿಕೊಡಿ ಬಟ್ ನಮಗೆ ಮೋಸ ಮಾಡಿ ನೀವು ಲಾಭವನ್ನು ಹೋಗಬೇಡಿ ಒಂದು ಶರ್ಟ್ ತಗೊಂಡ್ರೆ ಎರಡು ಶರ್ಟ್ ಫ್ರೀ ಅಂದರೆ ನೀವೇನು ಉಚಿತವಾಗಿ ಕೊಡೋದಿಲ್ಲ ಅದರಲ್ಲಿ ಏನೋ ಮೋಸದ ಐಡಿಯಾಲಜಿಯನ್ನಿಟ್ಟು ನಮ್ಮದೇ ಜನಗಳನ್ನು ಮೋಸ ಮಾಡುವಂಥ ಟೆಕ್ನಾಲಜಿ ಇದೆಯಲ್ಲ ಅದು ಸರ್ಕಾರ ಮಾಡಲ್ಲ ಖಾಸಗಿ ಸಂಸ್ಥೆಗಳು ಮಾಡ್ತವೆ ಇದನ್ನು ತಗೊಂಡ್ರೆ ಅದನ್ನು ಫ್ರೀ ಅಂತ ಕೊಡ್ತಾರಲ್ಲ ಅದು ಮೋಸದ ಪ್ರಕ್ರಿಯೆ ನೀವು ಹೇಳ್ಬೋದು ಅದು ಬಿಸ್ನೆಸ್ ಐಡಿಯಾಲಜಿ ಅಂತೇಳಿ ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಐಡಿಯಾಲಜಿ ಸಿನಿಮಾವನ್ನು ಯಶಸ್ಸು ಮಾಡಬೇಕು ಅಂತೇಳಿ ನೀವು ಇನ್ನೇನೋ ಗಿಮೇಕನ್ನು ಮಾಡಿ ಇನ್ನೇನೋ ಸಿನಿಮಾದಲ್ಲಿ ಮಾಡಬಾರದನ್ನು ತೋರಿಸ್ಬಾರದನ್ನು ಮಾಡಿ ನೀವು ಖಾಸಗಿಯಾಗಿ ನನಗೆ ಸ್ವಾತಂತ್ರ್ಯ ಇದೆ ಅಂದರೆ ಅದು ಖಾಸಗೀಕರಣದ ಅಪಾಯ ಸೊ ಆ ಕಾರಣಕ್ಕಾಗಿ ಖಾಸಗೀಕರಣ ಉತ್ತಮವೇ ಬಟ್ ಅದಕ್ಕೆ ಮಾನವೀಯ ಮೌಲ್ಯಗಳಿದ್ದಾಗ ಮಾತ್ರ ಖಾಸಗೀಕರಣ ಯಶಸ್ವಿ ಆಗುತ್ತೆ ಇಲ್ಲ ಅಂದ್ರೆ ಅದೊಂದು ಅಮಾನವೀಯ ವ್ಯವಸ್ಥೆ ಆಗುತ್ತೆ ಸರ್ ಜನರಲ್ ಪಬ್ಲಿಕ್ ಕಾಮನ್ ಸಮಾಜಕ್ಕೆ ಏನ್ ಮಾಡಿ ಅಲ್ಲ ಅದೇ ಎರಡು ಅರ್ಥದಲ್ಲಿ ಇದನ್ನು ನೋಡ್ಬೋದು ಒಂದು ಜಾನ್ ಆಫ್ ಕನ್ನಡಿ ಅವರು ಹೇಳಿದಾಗೆ ದೇಶ ನಿನಗೇನು ಕೊಡ್ತು ಅಂತ ಕೇಳೋದಕ್ಕಿಂತ ನೀನು ದೇಶಕ್ಕೆ ಏನು ಕೊಟ್ಟಿದೆ ಅಂತ ಕೇಳ್ಕೊ ಅನ್ನುವಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋತೀನಿ ಸಾಮಾನ್ಯ ಮನುಷ್ಯನ ಏನೂ ಕೊಡುಗೆ ಏನು ಬೇಕಾಗಿಲ್ಲ ಸಾಮಾನ್ಯ ಮನುಷ್ಯ ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ದರೆ ಅದೇ ಅದೊಂದು ಕೊಡುಗೆ ಆಗುತ್ತೆ ನೀವೇನು ಒಂದು ವಿಶೇಷವಾದ ಕೊಡುಗೆ ಏನು ಬೇಕಾಗಿಲ್ಲ ಸಿ ಕೆಲವರಲ್ಲಿ ಸಾಧನೆ ಏನು ಮಾಡಬೇಕು ನಾನು ಕ್ರೀಡೆಗೆ ಸಂಸ್ಕೃತಿಗೆ ಸಾಹಿತ್ಯಕ್ಕೆ ಸಂಗೀತಕ್ಕೆ ಪರಿಸರಕ್ಕೆ ನಾನೇನೋ ಮಾಡಬೇಕು ಅನ್ನೋದು ಒಂದು ಎರಡನೇದಾಗಿ ನನಗೆ ಅವೆಲ್ಲ ಏನೂ ಬೇಕಾಗಿಲ್ಲಪ್ಪ ಅಂದರೆ ನಿಮ್ಮ ಪಾಡಿಗೆ ನೀವು ಇದ್ದು ಈ ಈ ನೆಲದ ಕಾನೂನನ್ನು ಈ ನೆಲದ ಸಂಸ್ಕೃತಿಯನ್ನು ಈ ನೆಲದ ಸಂಪ್ರದಾಯಗಳನ್ನು ವೈಚಾರಿಕತೆಯನ್ನು ನೀವು ಬೆಳೆಸ್ಕೊಂಡೋದ್ರೆ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನಿಮ್ಮ ಸ್ವಾತಂತ್ರ್ಯವನ್ನು ನೀವು ಅನುಭವಿಸ್ತಾ ಹೋದರೆ ಅದೇ ಬಹುದೊಡ್ಡ ಕೊಡುಗೆ ಕೊಡುಗೆ ಈಗ ನಾನೇನು ಹೇಳಬೇಕಾಗಿಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತೇಳಿ ನಿಮಗೆ ಗೊತ್ತಿದೆ ಯಾವುದು ಒಳ್ಳೆಯದು ಯಾವುದು ಕಾನೂನನ್ನು ಪರವಾಗಿದೆ ಯಾವುದು ಕಾನೂನು ವಿರೋಧ ಯಾವುದು ಮೋಸ ಅದಕ್ಕೇನು ನೀವು ಧರ್ಮ ಓದಬೇಕಾಗಿಲ್ಲ ಸಂವಿಧಾನ ಓದಬೇಕಾಗಿಲ್ಲ ಏನೂ ಇಲ್ಲ ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು ಇನ್ನೊಬ್ಬರನ್ನ ಕೊಲೆ ಮಾಡಬಾರ್ದು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅನ್ನೋದಕ್ಕೆ ನೀವೇನು ಓದಬೇಕಾಗಿಲ್ಲ ನಿಮಗೆ ಸಹಜವಾಗಿ ಹುಟ್ಟಿನಿಂದಲೇ ಅದು ಬಂದಿರುತ್ತೆ ಸೊ ಆ ಸಹಜತೆಯನ್ನು ಕಾಪಾಡಿಕೊಳ್ಳೋದೆ ಒಬ್ಬ ಸಾಮಾನ್ಯ ಮನುಷ್ಯ ಈ ದೇಶಕ್ಕೆ ಈ ಸಮಾಜಕ್ಕೆ ಕೊಡುವ ಒಂದು ಕೊಡುಗೆ ರಾಜಕಾರಣಿ ತನ್ನ ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿ ಭ್ರಷ್ಟ ಆಗಿದೆ ಖಾಸಗಿ ಒಳ್ಳೆಯ ಪ್ರಶ್ನೆ ಯಾಕೆಂದ್ರೆ ಬದಲಾವಣೆ ಮಾಡ್ಲಿಕ್ಕೆ ಸಾಮಾನ್ಯ ವ್ಯಕ್ತಿಯ ಕೈಯಲ್ಲಿ ಏನೇನೂ ಇಲ್ಲ ಯಾಕೆ ಅಂದರೆ ಶ್ರೀಮಂತರಿಗೆ ಬದಲಾವಣೆ ಬೇಕಿಲ್ಲ ಬಡವ್ರ ಕೈಯಲ್ಲಿ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸಿ ಯಾರು ಬದಲಾವಣೆ ಆಗಬೇಕಾಗಿದೆ ಅಂದ್ರೆ ನೀವು ಹೇಳಿದ್ರಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಪತ್ರಕರ್ತರು ಸ್ವಾಮೀಜಿಗಳು ನಮ್ಮಂಥ ಸಾಮಾಜಿಕ ಹೋರಾಟಗಾರರು ಮತ್ತು ಎಲ್ಲ ಬುದ್ಧಿವಂತರು ನಾವೆಲ್ಲ ಈಗ ಆಲ್ರೆಡಿ ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಎಲ್ಲವೂ ಇದೆ ನಾವು ಸರಿಯಾದ ಮಾರ್ಗದಲ್ಲಿ ಹೋದರೆ ಸಾಮಾನ್ಯ ಜನ ನಮ್ಮನ್ನು ಅನುಸರಿಸ್ಕೊಂಡು ಬರ್ತಾರೆ ಈಗ ನೋಡಿ ನಾವು ಎಲ್ಲರಿಗೂ ಹೇಳ್ತೀವಿ ಒಬ್ಬ ವ್ಯಕ್ತಿ ದುಡ್ಡು ತಗೊಂಡು ಓಟ್ ಹಾಕಬೇಡ ಅಂತ ನಾವು ಹೇಳ್ತೀವಿ ನಾವು ಇವಾಗ ಓಟ್ ಹಾಕೋರಿಗೆ ಎಲ್ಲರಿಗೂ ಹೇಳ್ತೀವಿ ದುಡ್ಡು ತಗೊಬೇಡಿ ಓಟ್ ಹಾಕಬೇಡಿ ಅಂತೇಳಿ ಆಯಿತು ಸಂತೋಷ ದುಡ್ಡು ತಗೊಬೇಡಿ ಅಂತೇಳಿ ಕೊಡೋವನನ್ನು ಪ್ರಶ್ನೆ ಮಾಡಲ್ಲ ನಾವು ಕೊಡೋನನ್ನು ನೀವು ಪ್ರಶ್ನೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಒಂದು ಹತ್ತು ಜನ ಇರ್ತಾರೆ ಅಂತ ಇಟ್ಕೊಳ್ಳಿ ಒಂದು ಹತ್ತು ಜನ ಮತದಾರರು ಎರಡು ಲಕ್ಷ ಇರ್ತಾರೆ ನೀವು ಎರಡು ಲಕ್ಷ ಜನಕ್ಕೆ ದುಡ್ಡು ತಗೋಬೇಡ ದುಡ್ಡು ತಗೋಬೇಡ ಅಂತ ಹೇಳೋದು ಕಷ್ಟ ಆದರೆ ಹತ್ತು ಜನಕ್ಕೆ ನೀವು ನಿಯಂತ್ರಣ ಮಾಡ್ಬೋದು ನಿಮ್ಮೆಲ್ಲ ಪೊಲೀಸ್ ವ್ಯವಸ್ಥೆಯನ್ನು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಿಮ್ಮ ಸಿ ಐ ಡಿನೋ ಏನೇನಿದೆಯೋ ಅದೆಲ್ಲ ಹತ್ತು ಜನದ ಮೇಲೆ ನೀವು ಕೇಂದ್ರೀಕರಿಸಿ ಆವಾಗ ನಿಮಗೆ ಇದು ಆಗುತ್ತೆ ಆಮೇಲೆ ಭ್ರಷ್ಟಾಚಾರನೂ ಅಷ್ಟೆ ಎಲ್ಲರೂ ಹೊಣೆ ಮಾಡಬೇಕು ಯಾರೋ ಒಬ್ಬ ರಾಜಕಾರಣಿ ಒಂದು ಸಾವಿರ ಕೋಟಿ ಮಾಡಿರ್ತಾನೆ ಎರಡು ಸಾವಿರ ಕೋಟಿ ಆಮೇಲೆ ರೈಡ್ ಮಾಡ್ತೀರಿ ಅವನು ಒಂದು ದಿನದಲ್ಲೇ ಅಷ್ಟು ದುಡ್ಡು ಮಾಡಿಲ್ಲ ಹೌದಾ ಒಂದು ವರ್ಷದಲ್ಲಿ ಮಾಡಿಲ್ಲ ಹಾಗಾದರೆ ಇಷ್ಟು ದಿನ ಅವನು ಭ್ರಷ್ಟ ಹಣ ಮಾಡಬೇಕಾದಾಗ ನೀವು ಏನು ಕೆಲಸ ಮಾಡ್ತಿದ್ರಿ ಈಗ ನೋಡಿ ನೋಯಿಡಾದಲ್ಲಿ ಒಂದು ಎಪ್ಪತ್ತು ಕೋಟಿಯ ಎರಡು ಟ್ವಿನ್ ಟವರ್ನ ಒಡೆದಾಗ್ತಾ ಇದ್ದಾರೆ ಎಪ್ಪತ್ತು ಕೋಟಿ ಖರ್ಚು ಆಗಿದೆ ಅದಕ್ಕೆ ಈ ಸಂಪನ್ಮೂಲಗಳು ನಷ್ಟ ಆಗಿದೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ಇಪ್ಪತ್ತೆಂಟನೇ ತಾರೀಕು ಒಡೆದಾಗ್ತಾ ಇದ್ದಾರೆ ಕಟ್ಟೋವಾಗಿ ಏನು ಮಾಡ್ತಿದ್ರಿ ನೀವು ನೀವು ಆ ಕಾನೂನುಗಳನ್ನು ನೀವು ಬಿಟ್ಟುಬಿಟ್ಟು ಆಮೇಲೆ ಆ್ಯಕ್ಷನ್ ತೊಗೊಳೋದಿದೆಯಲ್ಲ ಅದರಿಂದಾಗಿ ಆ ಅಧಿಕಾರಿಗಳು ಕೂಡ ನೀವು ಹೇಳ್ತಿರಲ್ಲ ಸಾಮಾನ್ಯ ಜನ ಯಾವಾಗ್ಲೂ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ ಒಂದು ತಾಲೂಕಲ್ಲಿ ಒಬ್ಬ ಪೊಲೀಸ್ ಸೂಪರ್ಡೆಂಟ್ ಇರ್ತಾನೆ ಒಬ್ಬ ಮೆಡಿಕಲ್ ಚೀಫ್ ಇರ್ತಾನೆ ಒಬ್ಬ ಎಮ್ ಎಲ್ ಎ ಇರ್ತಾನೆ ಒಬ್ಬ ಇಂಜಿನಿಯರ್ ಇರ್ತಾನೆ ಇನ್ನೊಬ್ಬ ತಹಸೀಲ್ದಾರು ಈ ಥರ ಯಾರೋ ಒಬ್ಬೊಬ್ರು ಇರ್ತಾರೆ ಇಷ್ಟೂ ಜನ ಪ್ರಾಮಾಣಿಕರಾಗ್ಬಿಟ್ರೆ ಸಾಮಾನ್ಯ ಜನನ ನೀವು ಪ್ರಾಮಾಣಿಕರಾಗಿ ಅಂತ ಹೇಳೋದೇ ಬೇಕಾಗಿಲ್ಲ ನ್ಯಾಚುರಲಿ ಅವ್ರು ಆಗಿ ಆಗ್ತಾರೆ ಏಕೆಂದರೆ ಅವರೇ ಅವ್ರ ಮುಖಾಂತರ ಹೋಗ್ಬೇಕು ನಾನು ಬೆಳಗ್ಗೆ ಎದ್ದರೆ ಒಂದು ಅಂಗಡಿಗೆ ಹೋಗಬೇಕು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಇಲ್ಲ ಒಂದು ಕೋರ್ಟ್ಗೆ ಹೋಗಬೇಕು ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅವರೇ ಒಳ್ಳೆಯವರಾಗಿಬಿಟ್ರೆ ನಾನು ಕೇಡೋಕ್ಕೆ ಅವಕಾಶವೇ ಇಲ್ಲವಲ್ಲ ನನಗೆ ಸಾಮಾನ್ಯ ಜನನೆಲ್ಲ ಒಳ್ಳೆಯವನ್ನ ಮಾಡ್ತೀನಿ ಅಂದರೆ ಭಾಳ ಕಷ್ಟ ನಮಗೇನು ಅಧಿಕಾರ ಇಲ್ಲ ಆದರೆ ಈ ಅಧಿಕಾರಿಗಳು ಸಂಬಳ ಕೊಟ್ಟಿರ್ತೀವಿ ಈ ಪೊಲೀಸ್ ಆಫೀಸರು ಸೂಪರ್ಡೆಂಟು ನೀವು ಬನ್ನಿರಿ ಜನರ ಮುಂದೆ ಹೇಳಿರಿ ನಾನು ನಾನು ಪ್ರಾಮಾಣಿಕ ಸಂಬಳದಲ್ಲಿ ಇದ್ದೀನಿ ಒಂದು ರೂಪಾಯಿ ಲಂಚ ತೊಗೊಳೋದಿಲ್ಲ ಯಾವ ಪೊಲೀಸನ್ಗೂ ಐದು ರೂಪಾಯಿ ಲಂಚ ಕೊಡಬೇಡಿ ಪ್ರಾಬ್ಲಮ್ ಇದ್ರೆ ಅಂತ ಹೇಳಿರಿ ನಾನು ಮೆಡಿಕಲ್ ಆಫೀಸರು ಹೇಳ್ರಿ ನಾನು ತಹಸೀಲ್ದಾರ್ ನೀವು ಪ್ರಾಮಾಣಿಕರಾಗಿ ಅವಾಗ ನಾವೇನು ಸುಮ್ಮ ಆಗಿ ಲಂಚ ಕೊಡೋಕ್ಕೆ ಬರ್ತೀರಾ ಇಲ್ಲ ಇಲ್ಲ ಸೊ ನೀವು ಕೆಲಸ ಮಾಡೋದೇ ಇಲ್ಲ ಅದಕ್ಕೆ ಈ ಬೇರೆ ಬೇರೆ ಈ ಯುರೋಪಿಯನ್ ಕಂಟ್ರೀಸ್ ಇರಲಿರ್ಬೋದು ಅಥವಾ ಮಧ್ಯಪ್ರಾಚ್ಯದಲ್ಲಿ ಶಿಕ್ಷೆಗೆ ಹೆಚ್ಚು ಮಹತ್ವ ಕೊಡ್ತಾರೆ ನಾನು ಹೇಳೋದೇನು ಅಂದ್ರೆ ಭಾರತ ಶಿಕ್ಷೆಗೆ ಹೆಚ್ಚು ಮಹತ್ವ ಕೊಡಬೇಡಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಿ ಕೊಡಿ ಒಬ್ಬ ವ್ಯಕ್ತಿ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ನೀವು ಐನೂರು ರೂಪಾಯಿ ಫೈನ್ ಹಾಕ್ತಿರಲ್ಲ ಓಕೆ ಫೇರ್ ಆ ಐನೂರು ಈಗ ಅಲ್ಲೇ ಒಂದು ಹೆಲ್ಮೆಟ್ ಇಟ್ಕೊಂಡಿರಿ ಅವನ ಹತ್ರ ಐನೂರು ರೂಪಾಯಿ ತಗೊಂಡು ನೀವು ಅದು ಇನ್ಯಾರಿಗೋ ಏನೋ ಮಾಡಕ್ ಹೋಗ್ಬೇಡಿ ಅವ್ನ್ಗೆ ಅಲ್ಲಿ ಹೆಲ್ಮೆಟ್ ಕೊಟ್ಬಿಡಿ ಸೊ ಅವನು ಸಹಜವಾಗೇ ಇನ್ನೊಂದು ಎರಡು ಮೂರು ಸರಿ ತಪ್ಪು ಮಾಡ್ತಾನೆ ಆಮೇಲೆ ಆಗೋದೇ ಇಲ್ಲ ಐನೂರು ರೂಪಾಯಿ ಆ ಥರ ಆಗೋದಿಲ್ಲ ಶಿಕ್ಷಣವನ್ನು ಮಾಡ್ತಾ ಹೋಗಬೇಕು ಭಾರತದ ಸಂಸ್ಕೃತಿಗೆ ಶಿಕ್ಷೆ ಶಿಕ್ಷೆ ಇರಲಿ ಬಟ್ ಶಿಕ್ಷೆಗಿನ್ನ ಹೆಚ್ಚಾಗಿ ಶಿಕ್ಷಣವನ್ನು ಮಾಡಬೇಕು ಕಾನೂನುಗಳನ್ನು ಸರಳಗೊಳಿಸಬೇಕು ಆಗ ಭ್ರಷ್ಟಾಚಾರನೂ ಕಡಿಮೆ ಆಗುತ್ತೆ ಆಗುತ್ತೆ